ನೋಡಿ ಎಂತ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವಿದ್ರು ತುಂಬಾ ಅಸಿಡಿಟಿ ಆಗಿ ಹೊಟ್ಟೆ ಉಬ್ಬರಿಸಿದ್ರು ಅಥವಾ ಅಜೀರ್ಣ ಆಗಿ ತೊಂದರೆ ಪಡ್ತಾ ಇದ್ರು ತಕ್ಷಣ ಮಾಯ ಆಗಬೇಕಾ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತೊಂದು ನಾನು ಈ ಗ್ಯಾಸ್ಟ್ರಿಕ್ ಗೆ ಅತ್ಯುತ್ತಮವಾಗಿರುವಂತ ಮ್ಯಾಜಿಕಲ್ ಅನ್ನುವಂತ ಟೀಯ ಒಂದು ರೆಸಿಪಿ ಅನ್ನು ಹೇಳ್ಕೊಡ್ತಾ ಇದ್ದೇನೆ ಇದನ್ನ ಯೂಶುವಲ್ ಆಗಿ ಅಂದ್ರೆ ಹಿಂದೆ ಎಲ್ಲ ನಮಗೆ ಊರಲ್ಲಿ ನಮ್ಮ ಅಜ್ಜಿ ಮತ್ತೆ ಅಮ್ಮ ಮಾಡ್ಕೊಡ್ತಾ ಇದ್ರು ಎಷ್ಟು ಎಫೆಕ್ಟಿವ್ ಅಂತಂದ್ರೆ ಒಂದ್ಸರಿ ಕುಡಿದ್ರೆ ಸಾಕು ಗ್ಯಾಸ್ಟ್ರಿಕ್ ಇಂದ ಎಂತ ಹೊಟ್ಟೆ ನೋವು ಇದ್ರೂ ತುಂಬಾ ಬೇಗ ಕಮ್ಮಿ ಸಿಗುತ್ತೆ ತುಂಬಾ ಬೇಗ ಕಮ್ಮಿ ಆಗುತ್ತೆ ನನಗೆ ಅವಾಗವಾಗ ಈ ತರ ಸಮಸ್ಯೆ ಬಂದಾಗ ನಾನು ಮಾಡಿ ಕುಡಿತಾ ಇರ್ತೇನೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಮನೆಯಲ್ಲೇ ಇರುವಂತ ಇಂಗ್ರೆಡಿಯಂಟ್ಸ್ ಅನ್ನು ಉಪಯೋಗ ಮಾಡಿ ಮಾಡುವಂತದ್ದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೇನೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲ ರೆಸಿಪೀಸ್ ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಗೆ ಈ ಮ್ಯಾಜಿಕಲ್ ಮನೆಮದ್ದು ಅಥವಾ ಟೀ ಅನ್ನ ಯೂಶುವಲ್ ಆಗಿ ನಮಗೆ ಮುಂಚೆ ನಮ್ಮ ಊರಲ್ಲಿ ಅಮ್ಮ ಅಥವಾ ಅಜ್ಜಿ ಮಾಡ್ಕೊಡ್ತಾ ಇದ್ರು ತುಂಬಾ ಅಂತಂದ್ರೆ ತುಂಬಾ ಎಫೆಕ್ಟಿವ್ ಆಗಿರುವಂತ ಮನೆಮದ್ದು ಇದು ತುಂಬಾ ಬೇಗ ಒಂದ್ಸರಿ ಕುಡಿದ್ರೆ ಸಾಕು ತುಂಬಾ ಬೇಗ ನಿಮಗೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಹೊಟ್ಟೆಯಲ್ಲಿ ಸಂಕಟ ಅಥವಾ ಹೊಟ್ಟೆ ಉಬ್ಬರಿಸಿದಾಗೆಲ್ಲ ಆಗುತ್ತಲ್ವಾ ಚಿಕ್ಕ ಮಕ್ಕಳಿಗೆ ಬೇಕಾದರೂ ಸ್ವಲ್ಪ ಕೊಡಬಹುದು ಏನು ತೊಂದರೆ ಇಲ್ಲ ಯಾಕಂತಂದ್ರೆ ನಾವು ಯೂಶುವಲ್ ಆಗಿ ಮನೆಯಲ್ಲೇ ಇರುವಂತ ಕೆಲವು ಇಂಗ್ರೆಡಿಯಂಟ್ಸ್ ಅನ್ನು ಉಪಯೋಗ ಮಾಡಿ ಮಾಡೋದ್ರಿಂದ ಇದನ್ನ ಯಾರು ಬೇಕಾದರೂ ಕುಡಿಬಹುದು ಇದರಿಂದ ಯಾವ ತರದ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಎಲ್ಲ ವಸ್ತುಗಳು ನಿಮಗೆ ಮನೆಯಲ್ಲೇ ಸಿಗುತ್ತೆ ಎಲ್ಲರ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಮೊದಲನೆಯದಾಗಿ ನಮಗೆ ಬೇಕಾಗಿರೋದು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜದಲ್ಲಿ ನಮ್ಮ ಹೊಟ್ಟೆಲಿ ಏನಾದರೂ ಅಸಿಡಿಟಿ ಅಥವಾ ಗ್ಯಾಸ್ ಫಾರ್ಮ್ ಆಗಿದ್ರೆ ಅದನ್ನ ರಿಲೀಸ್ ಮಾಡುವಂತ ಅಂಶಗಳಿರುತ್ತೆ ಹಾಗೇನೇ ದೇಹನ ತಂಪಾಗಿಡುತ್ತೆ ಇದು ತುಂಬಾ ಒಳ್ಳೆದು ಜೀರ್ಣಕ್ರಿಯೆಗೆ ಕೂಡ ಈ ಕೊತ್ತಂಬರಿ ಬೀಜ ತುಂಬಾ ಒಳ್ಳೆದು ಕೊತ್ತಂಬರಿ ಬೀಜ ಒಂದು 3 ಚಮಚದಷ್ಟು ತಗೊಂಡಿದ್ದೇನೆ ಇನ್ನೊಂದು ವಸ್ತು ಏನು ಅಂತಂದ್ರೆ ಜೀರಿಗೆ ಜೀರಿಗೆ ಕೂಡ ನಿಮಗೆ ಗೊತ್ತಿರಬಹುದು ಹೊಟ್ಟೆ ನೋವು ಬಂದಾಗ ಕೆಲವರು ಹಸಿ ಜೀರಿಗೆನ ಬಾಯಲ್ಲಿ ಹಾಕಿ ತಿಂತಾ ಇರ್ತಾರೆ ಯೂಶುವಲಿ ನಾನು ಮಾಡ್ತಾ ಇರ್ತೇನೆ ಏನೋ ಒಂದು ಸ್ವಲ್ಪ ಹೊಟ್ಟೆ ಕಟ್ಕೊಂಡಿದ್ರೆ ಒಂದು ಕಾಲ್ ಚಮಚದಷ್ಟು ಜೀರಿಗೆನ ಹಾಕಿ ಜಗಿತು ರಸ ನುಂಗ್ತಾ ಇರ್ತೇನೆ ಅದು ಒಳ್ಳೆಯದು ತುಂಬಾ ಬೇಗ ನಮಗೆ ಹೊಟ್ಟೆ ಅಂದ್ರೆ ಜೀರ್ಣ ಆಗಿಲ್ಲದಿದ್ರೆ ಅದು ಬೇಗ ಕ್ಲಿಯರ್ ಆಗುತ್ತೆ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ ಅದರಿಂದ ಈ ಜೀರಿಗೆ ಕೂಡ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಗೆ ತುಂಬಾ ಒಳ್ಳೆದು ಇದು ಕೂಡ ಅಷ್ಟೇ ದೇಹನ ತಂಪಾಗಿಡಲಿಕ್ಕೆ ಕೂಡ ಒಳ್ಳೆಯದು ಅಂತಾರೆ ಜೀರಿಗೆ ಕಷಾಯ ಕೆಲವೊಂದ್ಸರಿ ಹೀಟ್ ಆದ್ರೆ ಬಾಡಿ ಹೀಟ್ ಆದ್ರೆ ಮಾಡಿ ಕುಡಿತಾ ಇರ್ತಾರೆ ಕೊತ್ತಂಬರಿ ಎಷ್ಟು ತಗೊಂಡಿರೋ ಅಷ್ಟೇ ಜೀರಿಗೆಯನ್ನು ತಗೊಳ್ಳಿ ಒಂದು 3 ಚಮಚದಷ್ಟು ಜೀರಿಗೆಯನ್ನು ತಗೊಳ್ಳಿ ಇನ್ನೊಂದು ಏನು ಅಂತಂದ್ರೆ ಬಡೆ ಸೊಪ್ಪು ನಿಮಗೆ ಗೊತ್ತಿರಬಹುದು ಈ ಬಡೆ ಸೊಪ್ಪು ಇದಕ್ಕೆ ಸೊಂಪು ಅಂತಾರೆ ಅಥವಾ ಫೆನೆಲ್ ಸೀಡ್ಸ್ ಅಂತಾರೆ ಇದು ಕೂಡ ಅಷ್ಟೇ ಅಸಿಡಿಟಿಗೆ ತುಂಬಾ ಒಳ್ಳೆಯದು ತಿಂದಿದ್ದನ್ನು ಕರಗಿಸಲಿಕ್ಕೆ ಅಂದ್ರೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲಿಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು ಹೋಟೆಲ್ ಅಲ್ಲೆಲ್ಲ ನಾವು ಊಟ ಮಾಡಿ ಬಂದ ನಂತರ ನೀವು ನೋಡಿರಬಹುದು ಈ ಫೆನೆಲ್ ಸೀಡ್ಸ್ ಅಥವಾ ಸೊಂಪನ್ನು ಕೊಡ್ತಾ ಇರ್ತಾರೆ ಅದರಿಂದ 3 ಚಮಚದಷ್ಟು ಸೊಂಪನ್ನು ಕೂಡ ತಗೊಂಡಬಹುದು ಸೊಂಪನ್ನು ನಾವು ದಿನ ಒಂದು ಕಾಲ್ಕಾಲ್ ಚಮಚ ಅಥವಾ ಒಂದು ಸ್ವಲ್ಪ ಬಾಯಿಗೆ ಹಾಕಿ ಜಗಿದು ತಿಂತಾ ಇದ್ರೆ ಹಾಗೆ ತಿಂತಾ ಇದ್ರೆ ಕೂಡ ಒಳ್ಳೆಯದು ಹೊಟ್ಟೆನ ತುಂಬಾ ಕ್ಲಿಯರ್ ಮಾಡುತ್ತೆ ಇದು ಅಂತ ಹೇಳ್ತಾರೆ ಕೊತ್ತಂಬರಿ ಜೀರಿಗೆ ಮತ್ತೆ ನಾವು ಈ ಯಾವುದು ಫೆನೆಲ್ ಸೀಡ್ಸ್ ಸಮ ಪ್ರಮಾಣದಲ್ಲಿ ತಗೊಳ್ಳುವಂತದ್ದು ನೆಕ್ಸ್ಟ್ ಇನ್ನೊಂದು ಅತಿ ಮುಖ್ಯವಾದ ವಸ್ತು ಏನು ಅಂತಂದ್ರೆ ಅದು ಓಂ ಕಾಳು ಇದಕ್ಕೆ ಅಜ್ವಾನ್ ಸೀಡ್ಸ್ ಅಂತ ಕೂಡ ಕರೀತಾರೆ ಓಂ ಕಾಳು ಇದೆಯಲ್ವಾ ತುಂಬಾ ಅಂತಂದ್ರೆ ತುಂಬಾ ಒಳ್ಳೆ ಆಸಿಡಿಟಿಗೆ ನಿಮಗೆ ಗೊತ್ತಿರಬಹುದು ಚಿಕ್ಕ ಮಕ್ಕಳಿಗೆ ಓಮಸತ್ವ ಅಂತ ಕೊಡಿಸ್ತಾರೆ ಓಮಸತ್ವ ಅಂತಂದ್ರೆ ಓಂ ಕಾಳಿನ ಅದು ನೀರು ಬೇರೆ ಏನು ಅಲ್ಲ ಮುಂಚೆ ನಮಗೆಲ್ಲ ಕುಡಿಸ್ತಾ ಇದ್ರು ಚಿಕ್ಕ ಇರುವಾಗ ಎಲ್ಲ ಕುಡಿಸ್ತಾ ಇದ್ರು ಹುಳ ಬಾಧೆ ಇದ್ರೆ ಹೊಟ್ಟೆ ನೋವು ಇದ್ರೆ ಅಥವಾ ಗ್ಯಾಸ್ಟ್ರಿಕ್ ಇದ್ರೆ ಒಂದು ಸ್ವಲ್ಪ ಓಮಸತ್ವ ಕುಡಿಸಿದ್ರೆ ತುಂಬಾ ಬೇಗ ಕ್ಲಿಯರ್ ಆಗ್ತಾ ಇತ್ತು ಒಳ್ಳೆ ಮನೆಮದ್ದು ಇದು ಓಂ ಕಾಳು ಕೆಲವೊಂದ್ಸರಿ ತುಂಬಾ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಆಗಿ ಇದ್ರೂ ಕೂಡ ನಾವು ಸ್ವಲ್ಪ ಓಂ ಕಾಳನ್ನ ಜಗ್ಗಿದ್ರೆ ಒಳ್ಳೆಯದು ಬಟ್ ಓಂ ಕಾಳು ತುಂಬಾ ಹೀಟ್ ಅಂತಾರೆ ಆದ್ರಿಂದ ಓಂ ಕಾಳು ನಮಗೆ ಜಾಸ್ತಿ ಬೇಕಾಗಲ್ಲ 3 ಚಮಚದಷ್ಟು ನಾವು ಕೊತ್ತಂಬರಿ ತಗೊಂಡಿದ್ದೀವಲ್ಲ ಅದರ ಅಂದ್ರೆ 1/3 ಅಷ್ಟು ಇಷ್ಟೆಲ್ಲದಕ್ಕೆ 1 ಚಮಚದಷ್ಟು ಓಂ ಕಾಳು ಸಾಕು ಈಗ ಒಂದು ಬಾಣಲೆಯನ್ನ ಬಿಸಿ ಮಾಡ್ಕೊಂಡು ನಾವು ಇದೆಲ್ಲದನ್ನ ಹಾಕಿಬಿಟ್ಟು ಹುರಿದುಕೋಬೇಕು ಉರಿಯನ್ನ ಕಮ್ಮಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೆ ಜಾಸ್ತಿ ಉರಿ ಬೇಡ ಲೈಟ್ ಉರಿಯಲ್ಲಿ ಇದೆಲ್ಲದನ್ನ ಹುರಿದುಕೊಳ್ಳೋಣ ಒಟ್ಟಿಗೆ ಹಾಕಿ ಹುರಿದುಕೋಬಹುದು ಏನು ತೊಂದರೆ ಇಲ್ಲ ಜೀರಿಗೆ ಮತ್ತೆ ಕೊತ್ತಂಬರಿ ಎಲ್ಲ ಸಿಡಿಲಿಕ್ಕೆ ಶುರುವಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಮತ್ತೆ ಒಳ್ಳೆ ಆರೋಮ ಬರುತ್ತೆ ಅಷ್ಟೊತ್ತನಕ ನಾವಿದ್ದ ಹುರಿದುಕೋಬೇಕು ನೋಡಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಒಂದು ಸ್ವಲ್ಪ ಹೊತ್ತು ಬೇಕಾದ್ರೆ ತಣ್ಣಗಾಗಲಿಕ್ಕೆ ಬಿಡಬಹುದು ಬಟ್ ತುಂಬಾ ಹೊತ್ತು ತಣ್ಣಗಾಗೋದು ಬೇಡ ಯಾಕಂತಂದ್ರೆ ಇದನ್ನ ಪುಡಿ ಮಾಡ್ಕೋಬೇಕು ಅದರಿಂದ ಈಗ ಇದನ್ನ ನಾನೊಂದು ಪುಡಿ ಮಾಡುವಂತ ಮಿಕ್ಸಿಗೆ ಹಾಕೋಂತ ಇದ್ದೇನೆ ನೋಡಿ ಈ ಟೀ ಪುಡಿ ರೆಡಿ ಆಗಿದೆ ಇದನ್ನ ತರಿತರಿ ಪುಡಿ ಮಾಡ್ಕೊಳ್ಳಿ ತುಂಬಾ ನುಣ್ಣಗೆ ಏನು ಬೇಕಾಗಿಲ್ಲ ನೋಡಿ ಈ ಪುಡಿಯನ್ನ ನಾವು ಡಬ್ಬದಲ್ಲಿ ಹಾಕಿ ಕ್ಲೋಸ್ ಮಾಡಿ ಎಷ್ಟು ದಿನ ಬೇಕಾದರೂ ಇಟ್ಕೋಬಹುದು ಏನಂತಂದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಶುರುವಾಯಿತು ಅಂತಂದಾಗ ಒಂದು ಸ್ಪೂನ್ ಇದರ ಪುಡಿಯನ್ನ ತಗೊಂಡು ನಾವು ಟೀ ಮಾಡ್ಕೊಂಡು ಕುಡಿದ್ರೆ ತುಂಬಾ ಬೇಗನೆ ಕಮ್ಮಿ ಆಗುತ್ತೆ ಈಗ ಈ ಪುಡಿಯನ್ನ ಹಾಕಿಬಿಟ್ಟು ಯಾವ ತರ ಟೀ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ ಒಂದು ಕಪ್ ಟೀ ಮಾಡಬೇಕಿದ್ರೆ 1.5 ಕಪ್ ಅಷ್ಟು ನೀರನ್ನ ಹಾಕೋಬೇಕು 1.5 ಕಪ್ ಅಷ್ಟು ನೀರನ್ನ ಹಾಕೊಂತ ಇದ್ದೇನೆ ಒಂದು ಕಪ್ ಟೀ ಮಾಡೋದಿಕ್ಕೆ
ಒಂದು ಟೀ ಸ್ಪೂನ್ ಅಷ್ಟು ಪುಡಿ ಸಾಕು ನಮಗೆ ಈಗ ಇದು ಚೆನ್ನಾಗಿ ಕುದಿಬೇಕು 1.5 ಕಪ್ ಇದ್ದ ನೀರು 1 ಕಪ್ ಆಗೋ ತನಕ ನಾವು ಕುದಿಲಿಕ್ಕೆ ಬಿಡಬೇಕು ನೋಡಿ ಕುದಿತಾ ಇದೆ ಕುದಿತಾ ಇರುವಾಗ ಒಂದು ಸ್ವಲ್ಪ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ತಾ ಇರೆ ಇನ್ನು ಸ್ವಲ್ಪ ಹೊತ್ತು ಇದು ಕುದಿಲೇ ಆಮೇಲೆ ನಾವು ಇಳಿಸಿಬಿಡಬಹುದು ನೋಡಿ ಕುದಿತಾ ಕುದಿತಾ ಸ್ವಲ್ಪ ಕಮ್ಮಿಯಾಗಿ ಬರ್ತಾ ಇದೆ ಕಮ್ಮಿಯಾಗ್ತಾ ಬರ್ತಾ ಇದೆ ಇಷ್ಟು ಸಾಕು ಇವಾಗ ನಾವು ಸ್ಟವ್ ಅನ್ನು ಬಂದ್ ಮಾಡಬಹುದು ಒಂದು ಸ್ವಲ್ಪ ತಣ್ಣಗಾದ ನಂತರ ಇದನ್ನ ಫಿಲ್ಟರ್ ಮಾಡ್ಕೊಂಡು ನಾವು ಕುಡಿಬಹುದು ಈಗ ನಾವು ಇದನ್ನ ಫಿಲ್ಟರ್ ಮಾಡಿ ಕುಡಿಬಹುದು ನೋಡಿ ಬಿಸಿ ಬಿಸಿ ಆಗಿರುವಂತ ಟೀ ರೆಡಿ ಆಗಿದೆ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವನ್ನು ಕಮ್ಮಿ ಮಾಡುವಂತ ಅತ್ಯುತ್ತಮವಾಗಿರುವಂತ ಒಂದು ಟೀ ರೆಡಿ ಆಗಿದೆ ಇದಕ್ಕೆ ಇನ್ನೊಂದು ಏನು ಅಂತಂದ್ರೆ ಹಾಲು ಹಾಕಿ ಕೂಡ ಮಾಡಬಹುದು ಬಟ್ ಅಜೀರ್ಣ ಎಲ್ಲ ಇದ್ದಾಗ ಹಾಲು ಹಾಕಿ ಮಾಡೋದು ಒಳ್ಳೆಯದಲ್ಲ ಅದರ ಬದಲಾಗಿ ಹಾಲು ಹಾಕದೆ ನೀವು ಇದೇ ತರ ಮಾಡಿ ಕುಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಮತ್ತೆ ತಕ್ಷಣ ಗ್ಯಾಸ್ಟ್ರಿಕ್ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ನೀವು ಇದನ್ನ ಟ್ರೈ ಮಾಡಬಹುದು ದೊಡ್ಡವರಾದ್ರೆ ಒಂದು ಗ್ಲಾಸ್ ಕಂಪ್ಲೀಟ್ ಆಗಿ ಕುಡಿಬಹುದು ಏನು ತೊಂದರೆ ಇಲ್ಲ ಅಂದ್ರೆ ಒಂದು ಕಪ್ ಕುಡಿಬಹುದು ಚಿಕ್ಕ ಮಕ್ಕಳು ಅಂದ್ರೆ 10 ವರ್ಷದ ಮೇಲಿನ ಮಕ್ಕಳಾದ್ರೆ ಆರಾಮಸೆ ಒಂದು ಅರ್ಧ ಲೋಟದಷ್ಟು ಅಥವಾ ಅರ್ಧ ಕಪ್ ಅಷ್ಟು ಕುಡಿಸಬಹುದು ಅದಕ್ಕಿಂತ ಚಿಕ್ಕ ಮಕ್ಕಳಾದ್ರೆ ಒಂದು 3-4 ಸ್ಪೂನ್ ಕುಡಿಸಿ ತೊಂದರೆ ಇಲ್ಲ ಇದರಿಂದ ಯಾವ ತರದ ಸೈಡ್ ಎಫೆಕ್ಟ್ ಇಲ್ಲ ಸೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆವರಿಗೆ ಕೂಡ ಶೇರ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ಸ್ ಎಲ್ಲರಿಗೂ